ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಇಂದು ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 28, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಧೋಲಾವಿರಾ ಇನ್ ಗುಜರಾತ್ ಆನ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಗುಜರಾತ್ನಲ್ಲಿ ಇರುವಂತಹ ಧೋಲಾವಿರಾ ಅನ್ನುವಂತಹ ಜಾಗಕ್ಕೆ ವರ್ಲ್ಡ್ ಹೆರಿಟೇಜ್ ಸ್ಟೇಟಸನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ನಮಗೆ GS ಪೇಪರ್ 1 ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಧೋಲಾವಿರಾ ಅನ್ನುವಂತಹ ಜಾಗ ಬಂದ ಕೂಡಲೇ ನಮಗೆ ನೆನಪಾಗಬೇಕಾಗಿರುವಂಥದ್ದು ಹರಪ್ಪನ್ ಸಿವಿಲೈಸೇಷನಿಗೆ ಸಂಬಂಧಿಸಿದಂತೆ. ಸೊ ಹರಪ್ಪನ್ ಸಿವಿಲೈಸೇಷನಿಗೆ ಸಂಬಂಧಿಸಿದಂತೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನಾವೇನು ಓದ್ತೀವೋ ಹಿಸ್ಟ್ರಿಯಲ್ಲಿ, ಅದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಸಿಟೀಸ್ಗಳ ಬಗ್ಗೆ ನಾವು ಮಾತಾಡಿರ್ತೀವಿ. ಧೋಲಾವಿರಾ ಆಗಿರ್ಬೋದು, ಕಾಲಿಬಂಗನ್ ಆಗಿರ್ಬೋದು, ರಾಖಿಘರಿ, ರೂಪಾರ್, ಲೋತಾಲ್, ಸೊ ಇವೆಲ್ಲ ಇಂಪಾರ್ಟೆಂಟ್ ಸಿಟೀಸ್ಗಳಲ್ಲಿ ನಾವು ನೋಡ್ತೀವಿ. 2014 ಮಿನಿಸ್ಟ್ರಿ ಆಫ್ ಕಲ್ಚರು ದೇಶದಲ್ಲಿ 2 ಜಾಗಗಳಿಗೆ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಸಿಗುವಂತಹ ಒಂದು ಪ್ರಪೋಸಲನ್ನು ಯುನೆಸ್ಕೋಗೆ ಇಟ್ಟಿತ್ತು. ಅದರಲ್ಲಿ ಹಿಂದಿನ ದಿನಗಳಲ್ಲಿ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ತೆಲಂಗಾಣದಲ್ಲಿ ಇದ್ದಂತಹ ರಾಮಪ್ಪ ಟೆಂಪಲಿಗೂ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ ಸಿಕ್ಕಿರುವಂತಹ ಮಾಹಿತಿಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೋಡಿದ್ವಿ. ಇವತ್ತಿನ ಈ ಆರ್ಟಿಕಲ್ನಲ್ಲಿ ಧೋಲಾವಿರಾ ಅನ್ನುವಂತಹ ಜಾಗಕ್ಕೆ ಗುಜರಾತ್ನಲ್ಲಿ ಏನಿದೆ ಅದಕ್ಕೂ ಸಹ ವರ್ಲ್ಡ್ ಹೆರಿಟೇಜ್ ಸ್ಟೇಟಸನ್ನು ಕೊಟ್ಟಿರುವಂಥದ್ದು. ಸೊ ಧೋಲಾವಿರಾ ಈಗ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ನಲ್ಲಿ ಬಂದಿರುವಂತಹ ಕಾರಣದಿಂದಾಗಿ ಇದು ಭಾರತದಲ್ಲಿ 40th ವರ್ಲ್ಡ್ ಹೆರಿಟೇಜ್ ಲಿಸ್ಟಿಗೆ ಸೇರಿದಂತಹ ಒಂದು ಜಾಗವಾಗಿರುತ್ತದೆ. ಈ ಒಂದು ಜಾಗದ ಬಗ್ಗೆ ನಾವು ಇವತ್ತು ಮುಖ್ಯವಾಗಿ ಒಂದಿಷ್ಟು ಮಾಹಿತಿಯೂ ಸಹ ನೋಡಬೇಕು. ಧೋಲಾವಿರಾ ಅನ್ನುವಂತಹ ಜಾಗ 1968 ಡಿಸ್ಕವರ್ ಮಾಡಲಾಗಿತ್ತು. ಈ ಒಂದು ಜಾಗ 3 millennium ಅಥವಾ 2 millennium ಕ್ರಿಸ್ತಪೂರ್ವಕ್ಕೆ ಸೇರಿದಂಥದ್ದಾಗಿದ್ದು ಇಲ್ಲಿನ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಮಲ್ಟಿಲೇಯರ್ ಡಿಫೆನ್ಸಿವ್ ಮೆಕಾನಿಸಮು ಹಾಗೂ ಏನೆಲ್ಲ ಸ್ಟೋನ್ ಕಲ್ಲುಗಳನ್ನು ಉಪಯೋಗಿಸಲಾಗಿದೆ ಕನ್ಸ್ಟ್ರಕ್ಷನಿಗೆ ಹಾಗೂ ಹೂತಾಕೋಕ್ಕೋಸ್ಕರ ಮಾಡಿದಂತಹ ಸ್ಪೆಷಲ್ ಬರಿಯಲ್ ಸ್ಟ್ರಕ್ಚರ್ಸ್ಗಳು ಈ ಒಂದು ಜಾಗದ ಪ್ರಾಮುಖ್ಯತೆಯನ್ನು ತೋರಿಸಿಕೊಡುತ್ತದೆ. ಈ ಒಂದು ಜಾಗದ ಬಗ್ಗೆ ಅಥವಾ ಮೊದಲನೇ ಅರ್ಬನ್ ಸೆಟಲ್ಮೆಂಟ್ ಬಗ್ಗೆ ನಾವು ಏನು ಮಾತಾಡ್ತೀವೋ ಅದರ ವಿಷಯ ಬಂದಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಸೊ ಅದರಲ್ಲಿ ಧೋಲಾವಿರಾ ಇರುವಂತಹ ಜಾಗ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ನಿಟ್ಟಿನಲ್ಲಿ, ಇದನ್ನು ಕಾಪಾಡುವಂಥದ್ದು, ರೆನೊವೇಟ್ ಮಾಡುವಂತಹ ಪ್ರಾವಧಾನಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಸ್ಟೇಟಸ್ನ ಕೊಟ್ಟಿರುವಂಥದ್ದು. ಈ ಒಂದು ಜಾಗದಲ್ಲಿ ಪ್ರಿಲಿಮ್ಸ್ನಲ್ಲಿ ನಮಗೆ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಕಾಪರ್, ಶೆಲ್, ಸ್ಟೋನ್ ಅಂದರೆ ಕಲ್ಲು ಹಾಗೂ ಜ್ಯುವೆಲರಿ, ಟೆರಕೋಟಾ ಮತ್ತು ಐವರಿ ಇವೆಲ್ಲವೂ ಈ ಒಂದು ಸೈಟ್ನಲ್ಲಿ ಸಿಕ್ಕಿದ್ದಾವೆ. ಧೋಲಾವಿರಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲೇ ಏನು 2 ಅತಿ ಮುಖ್ಯವಾದ ಜಾಗಗಳು ಎಕ್ಸ್ಕ್ಯಾವೇಟ್ ಮಾಡಲಾಗಿದ್ವೋ ಅದರಲ್ಲಿ ಧೋಲಾವಿರಾ ಬಹಳ ಮುಖ್ಯವಾಗಿತ್ತು. ಈ ಒಂದು ಜಾಗವು ಸುಮಾರು 4500 ವರ್ಷಗಳ ಹಿಂದಿನದ್ದಾಗಿದೆ ಅನ್ನುವಂತಹ ಮಾಹಿತಿಯು ನಾವು ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಧೋಲಾವಿರಾದ ಬಗ್ಗೆ ಅಲ್ಲಿ ಏನೇನು ಸಿಕ್ಕಿದ್ವು ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಕಾಪರ್, ಶೆಲ್, ಸ್ಟೋನ್, ಜ್ಯುವೆಲರಿ, ಟೆರಕೋಟಾ, ಐವರಿ ಹಾಗೂ ಈ ಒಂದು ಜಾಗವನ್ನು 1908 ಡಿಸ್ಕವರ್ ಮಾಡಲಾಗಿರುವಂಥದ್ದು. ಇಲ್ಲಿ ಏನು ಪ್ರಾಮುಖ್ಯತೆ ಇತ್ತು? ನೀರಿನ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರಬಹುದು, ಮಲ್ಟಿಲೇಯರ್ ಡಿಫೆನ್ಸಿವ್ ಮೆಕ್ಯಾನಿಸಮನ್ನು ಡೆವಲಪ್ ಮಾಡಿರುವಂಥದ್ದು ಹಾಗೂ ಎಕ್ಸ್ಟೆನ್ಸಿವ್ ಆಗಿ ಕಲ್ಲುಗಳನ್ನು ಉಪಯೋಗಿಸಲಾಗಿತ್ತು ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಹಾಗೂ ಹೂತಾಕೋಕ್ಕೋಸ್ಕರ ಒಂದು ಸ್ಪೆಷಲೈಸ್ ಸ್ಟ್ರಕ್ಚರನ್ನು ಡೆವಲಪ್ ಮಾಡಲಾಗಿತ್ತು. ಈ ಪಾಯಿಂಟ್ಸ್ಗಳನ್ನು ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ನೋ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಇನ್ ದ ನ್ಯೂ ಡೇಟಾ ಬೇಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕೇಂದ್ರ ಸರ್ಕಾರ ಒಂದು ಹೊಸ ನ್ಯಾಷನಲ್ ಫಾರ್ಮರ್ಸ್ ಡೇಟಾಬೇಸನ್ನು ತರ್ತಾ ಇರುವಂಥದ್ದು. ಈ ಒಂದು ನ್ಯಾಷನಲ್ ಫಾರ್ಮರ್ಸ್ ಡೇಟಾಬೇಸ್ನಲ್ಲಿ ಯಾರೆಲ್ಲ ರೈತರ ಹತ್ರ ಜಮೀನಿದೆಯೋ, ಅವರಿಗೆ ಇರುವಂತಹ ಪಾಣಿ ಆಗಿರಬಹುದು, ಪತ್ರಗಳು ಏನಿದಾವೋ ಅದನ್ನು ಆಧರಿಸಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡೇಟಾಬೇಸನ್ನು ಕೇಂದ್ರ ಸರ್ಕಾರ ರಚನೆ ಮಾಡ್ತಾ ಇರುವಂಥದ್ದು. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆಯೋ ಅದರ ಸಹಭಾಗಿತ್ವದಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರು ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ಅಗ್ರಿ ಸ್ಟ್ಯಾಕ್ ಇನಿಷಿಯೇಟಿವ್, ಇದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಅಗ್ರಿ ಸ್ಟ್ಯಾಕ್ ಇನಿಷಿಯೇಟಿವ್ ಅಂತ ಕೇಂದ್ರ ಸರ್ಕಾರ ಏನು ಜಾರಿಗೆ ತರ್ತಾ ಇದೆಯೋ ಅದರ ಬಗ್ಗೆ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಅಗ್ರಿ ಸ್ಟ್ಯಾಕ್ ಇನಿಷಿಯೇಟಿವ್ ಕೆಳಗಡೆ ದೇಶದಲ್ಲಿ ಇರುವಂತಹ ಎಲ್ಲ ರೈತರ ಹತ್ರ ಏನು ಭೂಮಿ ಇದೆಯೋ ಅವರ ಡೇಟಾಬೇಸನ್ನು ಆರ್ಗನೈಸ್ ಮಾಡ್ತಾ ಇರುವಂಥದ್ದು. ಇದರ ಮುಖ್ಯ ಉದ್ದೇಶ, ಆಬ್ಜೆಕ್ಟಿವ್ ಹೇಳ್ತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ ಟಾರ್ಗೆಟೆಡ್ ಸರ್ವಿಸ್ ಡೆಲಿವರಿ ಬಗ್ಗೆ ಮಾತಾಡಲಾಗ್ತಿದೆ.
ಅಂದರೆ ಯಾವುದೇ ಒಂದು ಸರ್ವಿಸ್ ಸರ್ಕಾರ ಕಡೆಯಿಂದ ಹೋಗಬೇಕಾದ್ರೆ ಡೇಟಾಬೇಸ್ ಇದ್ದಾಗ ನಾವು ಮುಖ್ಯವಾಗಿ ಯಾರಿಗೆ ಆ ಒಂದು ಸ್ಕೀಮ್ ಸೇರುವ ಅವಶ್ಯಕತೆ ಇದೆ ಅಥವಾ ಯಾರಿಗೆ ಅದರಿಂದ ಹೊರಪಡಿಸಬೇಕು ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಸಮಗ್ರ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಅದಕ್ಕೆ ನಾವು ಟಾರ್ಗೆಟೆಡ್ ಸರ್ವಿಸ್ ಡೆಲಿವರಿ ಅಂತ ಕರಿತೀವಿ. ಸೊ ಟಾರ್ಗೆಟೆಡ್ ಸರ್ವಿಸ್ ಡೆಲಿವರಿ ಅಲ್ಲದೆ ನಿರ್ದಿಷ್ಟ ಸಮಯದಲ್ಲಿ ಆ ಒಂದು ಸ್ಕೀಮನ್ನು ಸೇರಿಸುವಂತಹ ಕಾರ್ಯತಂತ್ರವನ್ನು ಸಹ ರೂಪಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಬಹಳಷ್ಟು ಪಾರ್ಟೀಸ್ಗಳು ಏನು ಡೇಟಾ ಇಲ್ಲಿ ಕಲೆಕ್ಟ್ ಮಾಡಲಾಗ್ತಿದೆಯೋ ರೈತರದ್ದು, ಅದರ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ, ಹಾಗೂ ಇದನ್ನಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ಅವರು ಇನ್ವಾಲ್ವ್ ಆಗಿದ್ದಾರಾ ಅಂತ ಕೇಳಿದಂತಹ ಮಾಹಿತಿಗೆ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಿಸಿದಂತೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದು ಈ ಒಂದು ಅಗ್ರಿ ಸ್ಟ್ಯಾಕ್ ಇನಿಷಿಯೇಟಿವ್ ಅಲ್ಲಿ ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳು ಇನ್ವಾಲ್ವ್ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಬ್ಜೆಕ್ಟಿವ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ರೈತರಿಗೆ ಯಾರಿಗೆ ಜಮೀನಿದೆ ಅವರ ಡೇಟಾವನ್ನು ಇಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಒಂದು ನ್ಯಾಷನಲ್ ಡೇಟಾಬೇಸನ್ನು ತಯಾರು ಮಾಡಲಾಗ್ತಿರುವಂಥದ್ದು. ಟಾರ್ಗೆಟೆಡ್ ಸರ್ವಿಸ್ ಡೆಲಿವರಿಗೆ ಟೈಮ್ ಬೌಂಡ್ ಮ್ಯಾನರಲ್ಲಿ ಸರ್ವಿಸ್ ರೀಚ್ ಆಗೋ ಹಾಗೆ ಕಾರ್ಯತಂತ್ರವನ್ನು ರೂಪಿಸೋದಕ್ಕೋಸ್ಕರ, ಹಾಗೂ ಡೇಟಾ ಪ್ರೊಟೆಕ್ಷನ್ ಮತ್ತು ಯಾವುದೇ ಪ್ರೈವೇಟ್ ಕಂಪನಿಗಳು ಈ ಒಂದು ಕಾರ್ಯತಂತ್ರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಮಲ್ಸ್ PM ಕೇರ್ಸ್ ಫಂಡ್ ಫಾರ್ ಆರ್ಫನ್ಸ್. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನೋಡೋದಕ್ಕಿಂತ ಮುನ್ನ PM ಕೇರ್ಸ್ನ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಒಂದಿಷ್ಟು ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಪ್ರಶ್ನೆ ಡೈರೆಕ್ಟಾಗಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. PM ಕೇರ್ಸ್ ಅಂತಂದರೆ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಷನ್ ಫಂಡ್. ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಷನ್ ಫಂಡ್ ಅಂತ ಹೇಳಿ. ಸೊ PM ಕೇರ್ಸ್ ಫಂಡ್ನ ಬಗ್ಗೆ ಡೈರೆಕ್ಟ್ ಪ್ರಶ್ನೆ ಕೇಳಲು ಸಾಧ್ಯವಾಗಬಹುದು. ಸೊ ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ನಿರ್ದೇಶನದ ಅಡಿಯಲ್ಲಿ ಯಾರೆಲ್ಲ ಮಕ್ಕಳು COVID-19 ಪ್ಯಾಂಡಮಿಕ್ನಿಂದಾಗಿ ಅನಾಥರಾಗಿದ್ದಾರೋ ಅವರಿಗೆ ಏನಾದರೂ ಆರ್ಥಿಕ ಸಹಾಯವನ್ನು ಈ ಒಂದು ಫಂಡನ ಅಡಿಯಲ್ಲಿ ಮಾಡಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ PM ಕೇರ್ಸ್ ಫಂಡ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಹಾಗೆ ದೇಶದಲ್ಲಿ COVID-19ನಿಂದಾಗಿ ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ PM ಕೇರ್ಸ್ ಫಂಡ್ ಏನಿತ್ತು, ಇದು 27 ಮಾರ್ಚ್ 2020 ಜಾರಿಗೆ ತರಲಾಗಿರುವಂಥದ್ದು. COVID-19 ಪ್ಯಾಂಡಮಿಕ್ ಭಾರತದಲ್ಲಿ ಏನು ಶುರುವಾಗಿತ್ತೋ ಆ ಸಮಯದಲ್ಲಿ ಒಂದಿಷ್ಟು ವಿವಿಧ ರೀತಿಯಲ್ಲಿ ಅಡ್ರೆಸ್ ಮಾಡಲು ಇಶ್ಯೂಸನ್ನು ಫಂಡ್ಸ್ಗಳು ಕಲೆಕ್ಟ್ ಮಾಡುವ ಅವಶ್ಯಕತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಈ PM ಕೇರ್ಸ್ ಫಂಡನ್ನು ಜಾರಿಗೆ ತರಲಾಗಿತ್ತು. ಈ COVID-19 ಪ್ಯಾಂಡಮಿಕ್ ಅಲ್ಲದೆ ಫ್ಯೂಚರಲ್ಲಿ ಯಾವ ರೀತಿಯ ಪ್ಯಾಂಡಮಿಕ್ ಸಿಚುವೇಶನ್ ಬಂದಾಗಲೂ ಅದಕ್ಕೂ ಸಜ್ಜಾಗಲು ಈ ಫಂಡ್ ತುಂಬ ಮುಖ್ಯಕರವಾಗಿ ಉಪಯೋಗವಾಗಲಿದೆ ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಕೊಟ್ಟಿತ್ತು. ಇದನ್ನು ಹೇಗೆ ಏನು ಡಾಕ್ಯುಮೆಂಟೇಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಈ ಒಂದು ಫಂಡ್ನ ಚೇರ್ಮನ್ ಪ್ರಧಾನಮಂತ್ರಿಗಳಾಗಿರುತ್ತಾರೆ, ಹಾಗೂ ಟ್ರಸ್ಟಿ ಮೆಂಬರ್ಸ್ಗಳಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಇರುವಂಥವರು ಈ ಒಂದು ವಿಷಯದ ಕೆಳಗಡೆ ಬರ್ತಾರೆ ಅನ್ನುವಂಥದ್ದು. ಹಾಗೆ ಈ ಒಂದು ಫಂಡ್ ಯಾವ ರೀತಿಯಲ್ಲಿ ಹೇಗೆ ಪಬ್ಲಿಕ್ ಪರ್ಪಸ್ಗೆ ಉಪಯೋಗವಾಗಿದೆ ಅನ್ನುವಂಥದ್ದು RTI ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಡಿಯಲ್ಲಿ ಕೊಡಲು ಸಾಧ್ಯವಿಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಗಂಭೀರ ವಿರೋಧಗಳು ಇದರ ಮೇಲೆ ಎದ್ದಿದ್ವು. ಅದರ ಬಗ್ಗೆಯೂ ಸಂಕ್ಷಿಪ್ತವಾಗಿ PM ಕೇರ್ಸ್ ಫಂಡ್ನ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದಾಗ ಅದರಲ್ಲಿ ಮಾತಾಡೋಣ. ಸೊ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು PM ಕೇರ್ಸ್ ಫಂಡ್ ಏನು ಪ್ಯಾಂಡಮಿಕ್ಗೆ ಸಂಬಂಧಿಸಿದಂತೆ ಸರ್ಕಾರ ರಚನೆ ಮಾಡಿತ್ತು, ಈಗಿನ ಸಮಯದಲ್ಲಿ ಅದನ್ನು ಹೇಗೆ ಮಕ್ಕಳು ಯಾರೆಲ್ಲ ಅನಾಥರಾಗಿದ್ದಾರೋ ಅವರಿಗೋಸ್ಕರ ಉಪಯೋಗಿಸಲು ಸರಿಯಾಗಲಿದೆ ಅನ್ನುವಂಥದ್ದನ್ನು ಕೇಳ್ತಾ ಇರುವಂಥದ್ದು. ದೇಶದಲ್ಲಿ ಒಟ್ಟು 75,000 ಹೆಚ್ಚು ಮಕ್ಕಳು ಅನಾಥರಾಗಿರುವಂತಹ ಮಾಹಿತಿಯನ್ನು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಹೇಳಲಾಗ್ತಿದೆ. ಸೊ ಎಲ್ಲ ಮಕ್ಕಳು ಬೇರೆ ಬೇರೆ ಸಾಮಾಜಿಕ ಬ್ಯಾಕ್ಗ್ರೌಂಡು ಅಥವಾ ಲೈಫಿಂದ ಇರೋದ್ರಿಂದ ಎಲ್ಲರಿಗೂ ಒಂದೇ ಸ್ಕೀಮ್ ಮಾಡೋದು ಸರಿಯಲ್ಲ. ಸೊ ಮಕ್ಕಳಿಗೆ ಅನುಗುಣವಾಗಿ ಸ್ಕೀಮ್ಸನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಸರ್ವೋಚ್ಚ ನ್ಯಾಯಾಲಯವು ಈ ಮಕ್ಕಳಿಗೆ PM ಕೇರ್ಸ್ ಫಂಡ್ನ ಅಡಿಯಲ್ಲಿ ಏನಾದರೂ ಅನುದಾನವನ್ನು ಕೊಡಲು ಸಾಧ್ಯವಿದೆಯಾ ಅನ್ನುವಂತಹ ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಹೆಲ್ಪ್ನ ಮುಂಚೆಯೇ ಸರ್ಕಾರ ಅವರಿಗೆ ಶಿಕ್ಷಣಕ್ಕೆ ಅನುಗುಣವಾಗಿ ಯೂನಿಫಾರ್ಮ್, ಟೆಕ್ಸ್ಟ್ ಬುಕ್ಸ್ನ ಬಗ್ಗೆ ಒಂದಿಷ್ಟು ಸ್ಕೀಮು ಸಹ ಮಾಡಿತ್ತು. ಆದರೆ ಆರ್ಥಿಕ ಸಹಾಯದ ಬಗ್ಗೆ ಯಾವುದೇ ಪ್ರಾವಧಾನಗಳು ಇಲ್ಲದೆ ಇರೋ ಕಾರಣಕ್ಕೆ ಸರ್ವೋಚ್ಚ ನ್ಯಾಯಾಲಯವು ಈಗ ಈ ಒಂದು ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, 21.5 million jobs lost in tourism sector.
ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ ಕೋವಿಡ್ 19 ಪ್ಯಾಂಡಮಿಕ್ನಿಂದಾಗಿ ಟೂರಿಸಂ ಅಥವಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡ್ತಾ ಇರುವಂತಹ ಮಾಹಿತಿ. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 3 ಎಕಾನಮಿ ಅದರಲ್ಲೂ ಟೂರಿಸಂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ಉಪಯೋಗವಾಗುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಮಾಡ್ತಾ ಇರುವಂತಹ ರಿಪೋರ್ಟ್ನ ಪ್ರಕಾರ ಸುಮಾರು 21.5 million ಉದ್ಯೋಗ ಅವಕಾಶಗಳು ಕೋವಿಡ್ 19 ಪ್ಯಾಂಡಮಿಕ್ನಿಂದಾಗಿ ಕಳ್ಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿ. ಹಾಗೂ ಟೂರಿಸಂನ ಡೈರೆಕ್ಟ್ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಏನಂತೀವೋ ಎಕಾನಮಿಕ್ ಪಾರ್ಲೆನ್ಸಲ್ಲಿ 42.8% April-June 2020 ಆ ಒಂದು ಎಕಾನಮಿಕಲ್ ಟರ್ಮ್ನಲ್ಲಿ ನಾವು ಪ್ರವಾಸೋದ್ಯಮದಲ್ಲಿ ಹೊಡೆತ ತಿಂದಿದ್ದೀವಿ ಅನ್ನುವಂಥದ್ದು ಆರ್ಥಿಕವಾಗಿ. ಸೊ ಎಷ್ಟು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತಂದರೆ ಪ್ರವಾಸೋದ್ಯಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ನಾವು ಆರ್ಥಿಕ ಬೆಲೆಯನ್ನು ಈ ಒಂದು ಸೆಕ್ಟರ್ನಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ 42.8% ಹಿಂಜರಿಕೆ ಆಗಿದೆ ಅಂತಂದರೆ ನಾವು ಕಾಣ್ತಾ ಇರುವಂತಹ ನಷ್ಟ ಎಷ್ಟು ಇದೆ ಪ್ರವಾಸೋದ್ಯಮದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ರಿಪೋರ್ಟನ್ನು ಯಾವ ಸಂಸ್ಥೆ ಅಂತ ಕೇಳಿದಾಗ ನ್ಯಾಷನಲ್ ಕೌನ್ಸಿಲ್ ಫಾರ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ NCAER ಅಂತ ಹೇಳಿ ಅದು ಮಿನಿಸ್ಟ್ರಿ ಆಫ್ ಟೂರಿಸಮಿಗೆ ಮಾಡಿದಂತಹ ಸ್ಟಡಿಯಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಎರಡು ಮುಖ್ಯವಾದ ಫ್ಯಾಕ್ಟ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕಾಗಿದೆ. ಈ ಒಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕಾನಾಮಿಕ್ ರಿಸರ್ಚ್ನ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅಂತ ಹೇಳಿ ಈ ಎರಡು ಪಾಯಿಂಟ್ಸ್ಗಳನ್ನು ನಾವು ನಮೂದಿಸಿದಾಗ ನಮ್ಮ ಆನ್ಸರ್ನಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಇಂಪ್ಯಾಕ್ಟ್ಗಳಾಗಿದ್ವು ಅನ್ನುವಂತಹದಕ್ಕೆ ಸಮಜಾಯಿಷಿಯನ್ನು ಕೊಟ್ಟಂತಾಗುತ್ತದೆ. ಇಂದಿನ ಮುಂದಿನ ಆರ್ಟಿಕಲ್ ನೀಡೆಡ್ ಆ್ಯನ್ ಆ್ಯಂಟಿ ಟ್ರಾಫಿಕಿಂಗ್ ಲಾ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಆಗಿರುವಂತಹ ಮಾಹಿತಿ. ಸೊ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ UPSC ಸಿಲೆಬಸ್ನ GS Paper 2 ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಶುರು ಮಾಡೋದಕ್ಕಿಂತ ಮುನ್ನ ಒಂದು ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳೋಣ. ಸೀತಾ ಅನ್ನುವಂತಹ ಒಂದು 13 ವಯಸ್ಸಿನ ಹುಡುಗಿ ಈ ಒಂದು ಟ್ರಾಫಿಕಿಂಗ್ಗೆ ಒಳಗಾಗಿತ್ತು. ತನ್ನ ತಂದೆ ತಾಯಿ ಅಸ್ಸಾಂನ ಒಂದು ಟೀ ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಟೀ ಗಾರ್ಡನಲ್ಲಿ ಕೆಲಸ ಮಾಡೋರಿಗೆ ಯೂಶಲಿ ಹಣದ ಅಭಾವ ತುಂಬ ಜಾಸ್ತಿ ಇರುತ್ತದೆ, ಮನೆಯಲ್ಲಿ ಊಟದ ಸಮಸ್ಯೆಯು ತುಂಬ ಜಾಸ್ತಿ ಇದ್ದು ಮಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವಂತಹ ಪರಿಸ್ಥಿತಿ ಗೊತ್ತಾಗದೇ ಇರೋ ಕಾರಣಕ್ಕೆ ಆ ಒಂದು ಹೆಣ್ಣು ಮಗುವನ್ನು ನ್ಯೂ ದೆಹಲಿಯಲ್ಲಿ ಒಂದು ಕಂಪನಿಯವರು ಮನೆ ಕೆಲಸಕ್ಕೆ ಅನ್ನುವಂತಹ ಕಾರಣಕ್ಕೆ ತಗೊಂಡು ಹೋಗ್ತಾರೆ 20,000 rupees ಕೊಟ್ಟು. ಇದರದ್ದು ಮರ್ಮ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಒಂದು ದನನೂ ಸಹ 40,000 ಮಾರುತ್ತೆ ಹೊತ್ತು ಮಾರುಕಟ್ಟೆಯಲ್ಲಿ ತಾವು ನೋಡಿದಾಗ ಒಂದು ಹೆಣ್ಣು ಮಗು 20,000 ಮಾರುತ್ತದೆ ಮಾರ್ಕೆಟಲ್ಲಿ ಅಂತಂದಾಗ ನಮ್ಮ ದೇಶದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹಿಂದೆ ಉಳ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಆಲೋಚಿಸುವ ಅವಶ್ಯಕತೆ ಇರುವಂಥದ್ದು. ಸೊ ಈ ಒಂದು ಹೆಣ್ಣು ಮಗುವನ್ನು ಒಬ್ಬರು ತಗೊಂಡು ಹೋಗ್ಬಿಟ್ಟು ಮನೆ ಕೆಲಸ ಮಾಡಿಸ್ಕೊತಾರೆ, ಮತ್ತೆ ಅವರು ಇನ್ನೊಬ್ಬರಿಗೆ ಮಾರುವಂಥದ್ದು, ಅವರು ರೇಪ್ ಮಾಡುವಂತಹ ಕೃತ್ಯಗಳನ್ನು ನಡೆಸ್ತಾರೆ, ಯಾರು ಕೆಲಸಕ್ಕೆ ತಗೋತಾರೋ ಅವರು ಸಹ ಅವಳನ್ನ ಮೇಲೆ ಶೋಷಣೆಯನ್ನು ಮಾಡುವಂಥದ್ದು, ಮತ್ತೆ ಅವಳನ್ನು ಇನ್ನೊಬ್ಬರಿಗೆ ಮಾರು ಹಾಕೋದು. ಸೊ ಕೆಲಸ ಆದ ಮೇಲೆ ಆ ಒಂದು ಹೆಣ್ಣು ಮಗುವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಮುಂದೆ ಹಾಕೋತಾ ಹೋಗ್ತಾರೆ. 3 ವರ್ಷಗಳ ನಂತರ ಆ ಹೆಣ್ಣು ಮಗುವನ್ನು ಒಂದು ಆರ್ಗನೈಸೇಷನ್ ಬಚ್ಪನ್ ಬಚಾವೋ ಆಂದೋಲನ ಸಂಸ್ಥೆಯವರು ತಗೊಂಡಾಗ ಅಥವಾ ಕೇಳಿದಾಗ ಆ ಹೆಣ್ಣು ಮಗು ಮನೆ ಬಿಟ್ಟು ಹೊರಗೆ ಬರಕ್ಕೆ ತಯಾರಿರಲಿಲ್ಲ. ನಾನು ಆಗಲೇ ಅಪವಿತ್ರನಾಗಿದ್ದೇನೆ, ನನ್ನ ತಂದೆಯವರಿಗೆ ನನ್ನ ಪರಿಸ್ಥಿತಿ ಗೊತ್ತಾದರೆ ಅವರು ನೇಣು ಹಾಕೋತಾರೆ, ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಇದನ್ನೆಲ್ಲ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ. ಭಾರತದ ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೀವಿ. ಎಷ್ಟೇ ಆಸ್ತಿ ಮಾಡಿದ್ದರೂ ಅಥವಾ ಎಷ್ಟೇ ನಾವು ಬೆಳೆದು ನಿಂತರೂ ನಮ್ಮ ದೇಶದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯ ಆಗ್ತಿದೆ ಅಂತಂದರೆ ನಾವು ನಮ್ಮ ದೇಶದ ಬೆಳವಣಿಗೆಗೆ ಕಂಪೇರ್ ಮಾಡಿದರೆ ಏನೂ ಅಲ್ಲ ಅಂತ ಹೇಳಬಹುದು. ನಾನು ಮೊದಲೇ ಹೇಳಿದೆ, ಈ ದೇಶದಲ್ಲಿ ಒಂದು ಹಸು 40-50 thousand ಮಾರಬೇಕಾದ್ರೆ ಒಂದು ಹೆಣ್ಣು ಮಗು 20,000 ಮಾರ್ತಾ ಇದ್ದಾಳೆ ಅಂತಂದರೆ ನಮ್ಮ ಸಾಮಾಜಿಕ ಬೆಳವಣಿಗೆ ಎಷ್ಟು ಹಿಂದೆ ಉಳ್ಕೊಂಡಿದೆ ಅನ್ನುವಂತಹ ಮಾಹಿತಿ. ಬಚ್ಪನ್ ಬಚಾವ್ ಆಂದೋಲನ ಜೊತೆಯಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. 2017 ಎಲ್ಲ ಶೋಷಿತ ಹೆಣ್ಣು ಮಕ್ಕಳು ಸುಮಾರು 12,000 kilometers ಪಾದಯಾತ್ರೆ ಮಾಡಿಬಿಟ್ಟು ಭಾರತದಲ್ಲಿ ಆ್ಯಂಟಿ ಟ್ರಾಫಿಕಿಂಗ್ ಲೆಜಿಸ್ಲೇಷನ್ನ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿದರು. ಆ ಸಮಯದಲ್ಲಿ ಅವರು ಹಾಕಿದಂತಹ ಕೂಗು, ಬಿಕ್ನೆ ಕೋ ತಯಾರ್ ನಹಿ ಹೇ, ಲುಟನೆ ಕೋ ತಯಾರ್ ನಹಿ ಹೇ, ನಾವು ಮಾರಾಟಕ್ಕೆ ತಯಾರಿಲ್ಲ ಅಥವಾ ನಮ್ಮನ್ನು ಶೋಷಣೆ ಮಾಡಿಸ್ಕೊಳ್ಳೋದಕ್ಕೂ ನಾವು ತಯಾರಿಲ್ಲ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ
ಭಾರತ ಸರ್ಕಾರ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ರಿಹ್ಯಾಬಿಲಿಟೇಷನ್ ಬಿಲ್ 2021 ತರಕ್ಕೆ ಮುಂದಾಗಿದೆ. ಅದು ಇನ್ನು ಡ್ರಾಫ್ಟ್ ಪ್ರಾವಧಾನದಲ್ಲಿ ಇರುವಂತಹ ಕಾರಣದಿಂದಾಗಿ ಇನ್ನು ಪಾರ್ಲಿಮೆಂಟಲ್ಲಿ ಅದು ಪಾಸ್ ಆಗಿಲ್ಲ. ಇವತ್ತು ಲೇಖಕರು ಈ ಒಂದು ಆರ್ಟಿಕಲ್ನಲ್ಲಿ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಬಿಲ್ 2021 ಏನೆಲ್ಲ ಪ್ರಾವಧಾನಗಳನ್ನು ಮಾಡಲಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡೋಣ. ಈ ಒಂದು ಬಿಲ್ನ ಅಡಿಯಲ್ಲಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಮಾಡುವಂತಹ ಶೋಷಣೆಗಳನ್ನು ಕ್ರೈಮ್ ಅಂತ ಕನ್ಸಿಡರ್ ಮಾಡಿ ಯಾರೆಲ್ಲ ಟ್ರಾಫಿಕಿಂಗ್ ಮಾಡ್ತಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂಥದ್ದು, ಯಾರು ಈ ಒಂದು ಕೃತ್ಯಕ್ಕೆ ಒಳಗಾಗಿರ್ತಾರೋ ಆ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಕಾಪಾಡಿ ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡುವಂತಹ ಪ್ರಾವಧಾನಗಳು ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಲಾಗಿದೆ. ಈ ಒಂದು ಬಿಲ್ ಏನಾದರೂ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಎರಡು ಮುಖ್ಯವಾದ ಸೂತ್ರಗಳನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಸೂತ್ರ, ಈ ಒಂದು ಬಿಲ್ಲಿಗೆ ಸಂಬಂಧಿಸಿದಂತೆ ಸರಿಯಾದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳನ್ನು ಹಾಕುವ ಅವಶ್ಯಕತೆ ಇದೆ. ಯಾಕಂದರೆ ಎಲ್ಲಿ ಏನು ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಸರಿಪಡಿಸ್ಕೊಳ್ಳುವಂತೆ ಅಥವಾ ಅವರ ಮೇಲೆ ನಿಗಾ ವಹಿಸುವಂತೆ ಇನ್ನೊಂದು ಆರ್ಗನೈಸೇಷನ್ ರೆಡಿ ಇರಬೇಕು. ಸೊ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ನ ಅವಶ್ಯಕತೆ ಇದೆ. ಹಾಗೂ ಈ ಒಂದು ಬಿಲ್ ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಸರಿಯಾದ ರಿಸೋರ್ಸಸ್ಗಳು ಕೊಡಬೇಕು. ಮ್ಯಾನ್ ಪವರ್ ಆಗಿರಬಹುದು, ಫೈನಾನ್ಷಿಯಲ್ ಪವರ್ ಆಗಿರಬಹುದು. ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತಂದರೆ ಈ ಎರಡು ಸಕ್ಸಸ್ಫುಲ್ ಆಗಲು ಬೇಕಾದಂತಹ ಮಂತ್ರಗಳು ಅನ್ನುವಂತಹ ಮಾತನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. COVID-19 ನಂತರದಲ್ಲಿ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿಯೂ ಗೊತ್ತಾಗ್ತಾ ಇದೆ. ಬೇಟಿ ಬಚಾವ್ ಆಂದೋಲನ ಅಡಿಯಲ್ಲಿ ಅಥವಾ ಬಚ್ಪನ್ ಬಚಾವ್ ಆಂದೋಲನ ಅಡಿಯಲ್ಲಿ ಸುಮಾರು 9,000 ಮಕ್ಕಳನ್ನು ಟ್ರಾಫಿಕಿಂಗಿನಿಂದ ಕಾಪಾಡಿರುವಂತಹ ಸಂಗತಿ ಗೊತ್ತಾಗಿದೆ. ಹಿಂದಿನ ವರ್ಷ ಇದಕ್ಕೆ ಅರ್ಧ ಆಗ್ತಿತ್ತು, ಇದು ಡಬಲ್ ಆಗಿದೆ ಈ ವರ್ಷ. ಅಂತಂದರೆ COVID-19 ಪ್ಯಾಂಡಮಿಕ್ ಈ ಒಂದು ಸಮಸ್ಯೆಯನ್ನು ತುಂಬ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಟ್ರಾಫಿಕಿಂಗ್ ಅನ್ನುವಂಥದ್ದು ಒಂದೇ ಸಮಸ್ಯೆ ಅಲ್ಲ, ಇದರಿಂದಾಗಿ ರಿಲೇಟೆಡ್ ಆಗಿರುವಂತಹ ಇನ್ನೂ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಗ ಉದಾಹರಣೆಗೆ ಬ್ಲ್ಯಾಕ್ ಮನಿ ಆಗಿರಬಹುದು, ಮಕ್ಕಳನ್ನು ಚೈಲ್ಡ್ ಲೇಬರ್ಗೆ ಕೆಲಸ ಉಪಯೋಗಿಸುವಂಥದ್ದು, ಚೈಲ್ಡ್ ಮ್ಯಾರೇಜ್, ಪ್ರಾಸ್ಟಿಟ್ಯೂಷನ್, ಬಾಂಡೆಡ್ ಲೇಬರ್, ಫೋರ್ಡ್ ಬೆಗ್ಗರಿ, ಅಥವಾ ಮಕ್ಕಳನ್ನು ಕಣ್ಣು ತೆಗೆದು ಅಥವಾ ಕಾಲು ಕತ್ತರಿಸಿ ಅವರಿಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ತರುವಂಥದ್ದು, ಅವರಿಗೆ ಡ್ರಗ್ಸ್ಗೆ ಕೆಲಸ ಅಥವಾ ಡ್ರಗ್ಸ್ ರಿಲೇಟೆಡ್ ಕೆಲಸಕ್ಕೆ ಉಪಯೋಗಿಸುವಂಥದ್ದು, ಕರಪ್ಷನ್ನು, ಟೆರರಿಸಮು, ಈ ರೀತಿಯ ಬಹಳಷ್ಟು ಇಲ್ಲಿಗಲ್ ಬಿಸ್ನೆಸ್ಗಳಿಗೆ ಹ್ಯೂಮನ್ ಟ್ರಾಫಿಕಿಂಗ್ ಕಾರಣವಾಗ್ತಾ ಇದೆ. ಸಂವಿಧಾನದಲ್ಲಿ ಅನ್ಟಚಬಿಲಿಟಿಗೆ ಬಿಟ್ಟರೆ ಕೊಟ್ಟಿರುವಂತಹ ಪನಿಷ್ಮೆಂಟ್ ಅಥವಾ ಕ್ರೈಮು ಬರೀ ಟ್ರಾಫಿಕಿಂಗಿಗೆ ಮಾತ್ರ. ಸೊ ಇಡೀ ಸಂವಿಧಾನದಲ್ಲಿ ಯಾವ ಎರಡು ಕ್ರೈಮ್ಸ್ಗಳಿಗೆ ಪ್ರಾವಧಾನವಿದೆ ಅಥವಾ ಯಾವ ಎರಡು ಕ್ರೈಮ್ಸ್ಗಳಿಗೆ ಪನಿಷ್ಮೆಂಟ್ನ ಪ್ರಾವಧಾನವಿದೆ ಅಂತಂದಾಗ ಮೊದಲನೇದು ಅನ್ಟಚಬಿಲಿಟಿ, ಎರಡನೇದು ಟ್ರಾಫಿಕಿಂಗ್. ಸೊ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನಲ್ ಫೋರ್ ಫಾದರ್ಸು ಈ ಒಂದು ಸಮಸ್ಯೆಯನ್ನು ತುಂಬ ಗಂಭೀರವಾಗಿ ಪರಿಗಣನೆಗೆ ತಗೊಂಡಾಗ ಮಾತ್ರ ನಮ್ಮ ಸಂವಿಧಾನದಲ್ಲಿ ಹಾಕಿದರು. ಇವತ್ತು ನಮ್ಮ ದೇಶದ ನಾಯಕರ ಇದು ನೈತಿಕತೆ ಹಾಗೂ ಸಂವಿಧಾನಿಕ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ, ಜವಾಬ್ದಾರಿ ಆಗಿರುತ್ತದೆ ಆ್ಯಂಟಿ ಟ್ರಾಫಿಕಿಂಗ್ ಬಿಲ್ನ ತರುವಂಥದ್ದು. 75 ವರ್ಷಗಳ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಿರುವಂತಹ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಇರುವಂತಹ ದೌರ್ಜನ್ಯದಿಂದಾಗಿ ಅವರನ್ನು ಸ್ವತಂತ್ರಗೊಳಿಸಲು ಸಾಧ್ಯವಾಗದೇ ಇರುವಂಥದ್ದು ವಿಷಾದನೀಯ ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ 75ರ ಆ್ಯನಿವರ್ಸರಿ ಅಥವಾ ವರ್ಷಾಚರಣೆಯನ್ನು ನಾವು ಮಾಡ್ತಾ ಇರುವಂತಹ ಸ್ವತಂತ್ರ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಪಾರ್ಲಿಮೆಂಟ್ ಕಡೆಯಿಂದಾಗಿ ಈ ಒಂದು ಉಡುಗೊರೆಯನ್ನು ಕೊಡಲು ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್, ಲೆಟ್ಸ್ ಮೇಕ್ ರೂಮ್ ಫಾರ್ ದ ರಿವರ್. ಸೊ ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂತಹ ವಿಷಯ, ಜರ್ಮನಿ ಈಗ ಸದ್ಯಕ್ಕೆ ಆದಂತಹ ಗಂಭೀರ ಮಳೆಯಿಂದಾಗಿ ಆದಂತಹ ಪ್ರವಾಹದಿಂದಾಗಿ ಅಲ್ಲಿ ಹೆಚ್ಚಿನ ಸಾವು ನೋವು ಮತ್ತು ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿರುವಂತಹ ನಿಟ್ಟಿನಲ್ಲಿ ನದಿಗಳಿಗೆ ಇವತ್ತು ತನ್ನದೇ ಆದಂತಹ ಒಂದು ಜಾಗವನ್ನು ಮಾಡಿಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಡಚ್ನಲ್ಲಿ ಮಾಡಿದಂತಹ ಒಂದು ಮಂತ್ರವನ್ನು ಎಕ್ಸೆಪ್ಟ್ ಮಾಡುವ ಅವಶ್ಯಕತೆ ಇದೆ ಪ್ರಪಂಚ ಮಟ್ಟದಲ್ಲಿ ಅನ್ನುವಂತಹ ವಿಷಯವನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 3 ಎನ್ವೈರ್ಮೆಂಟಿಗೂ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಇವತ್ತು ಪ್ರಪಂಚದಲ್ಲೇ ಮಳೆಯಿಂದ ಆಗ್ತಾ ಇರುವಂತಹ ಹಾನಿಯರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಜರ್ಮನಿ ಆಗಿರಬಹುದು, ಯುರೋಪ್ ಆರ್ಥಿಕವಾಗಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಹಾಗೂ ತನ್ನ ಟೆಕ್ನಾಲಜಿಕಲಿ ಎಷ್ಟೇ ಇಂಪ್ರೂವೈಸ್ ಆಗಿರಲಿ, ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಪ್ರಪಂಚದ ಯಾವ ಮೂಲೆಗೂ ಬಿಡೋದಿಲ್ಲ. ಯಾರು ಎಷ್ಟೇ ಮುಂದಾಗಿದ್ದರೂ ಸಹ ತಾನು ಮಾಡುವಂತಹ ಟೆಂಪರೇಚರ್ ರೈಸ್ ಅಥವಾ ಉಷ್ಣಾಂಶ ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದಾಗಿ ಏನೆಲ್ಲ ಬದಲಾವಣೆಗಳು ವಾತಾವರಣದಲ್ಲಿ ಆಗ್ತಾ ಇದ್ದವೋ ಅದರಿಂದಾಗಿ ಎಲ್ಲರಿಗೂ ಅದರಿಂದ
ಎಫೆಕ್ಟ್ ಆಗಲಿದೆ ಹಾಗೂ ಎಲ್ಲರೂ ಆ ಒಂದು ಬೆಲೆಯನ್ನು ಕಟ್ಟುವ ಅವಶ್ಯಕತೆ ಬಂದೇ ಬರುತ್ತೆ ಅನ್ನುವಂಥದ್ದು ಈ ಒಂದು ಸಂಗತಿಯಿಂದ ಗೊತ್ತಾಗ್ತಾ ಇರುವಂಥದ್ದು. ಜರ್ಮನಿ, ಬೆಲ್ಜಿಯಂ ಅಲ್ಲದೆ ನೆದರ್ಲ್ಯಾಂಡ್, ಲಕ್ಸಂಬರ್ಗ್ ಮತ್ತು ಸ್ವಿಟ್ಜರ್ಲೆಂಡಿಗೂ ಈ ಒಂದು ನದಿಗಳಲ್ಲಿ ಆದಂತಹ ಪ್ರವಾಹದಿಂದಾಗಿ ಎಫೆಕ್ಟ್ ಆಗಿರುವಂತಹ ಸಂಗತಿ. ಆ ಒಂದು ಸಂದರ್ಭದಲ್ಲಿ ಇವತ್ತು ಬ್ರಿಟಿಷ್ ರಾಷ್ಟ್ರಗಳು ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಈ ಒಂದು ಸಂಗತಿ ಅಥವಾ ಈ ಒಂದು ಕೃತ್ಯ ಸನ್ನಿವೇಶ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ನಿಂದನೇ ಆಗಿದೆ ಹಾಗೂ ಕ್ಲೈಮೇಟ್ ಚೇಂಜನ್ನು ಸರಿಪಡಿಸುವಂಥದ್ದು ಅಥವಾ ಹತೋಟಿಗೆ ತರುವಂತಹ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಜರ್ಮನಿ ಮತ್ತು ಬೆಲ್ಜಿಯಂನಲ್ಲಿ ಸುಮಾರು 214 ಜನ ಸಾವನ್ನಪ್ಪಿದ್ದು ಇವತ್ತು ಜರ್ಮನಿಯಲ್ಲಿ ಕಂಡಂತಹ ಕೃತ್ಯ 2018 ಕೇರಳದಲ್ಲಿ ಕಂಡಿದ್ವಿ. ಆ ಸಂದರ್ಭದಲ್ಲಿ ಬಹಳಷ್ಟು ಯುರೋಪಿಯನ್ ರಾಷ್ಟ್ರಗಳು ಕೇರಳಕ್ಕೆ ತನ್ನ ಸಹಾಯ ಹಸ್ತವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಇವತ್ತು ಕೇರಳ ತನ್ನ ಅನುಕಂಪವನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ತೋರಿಸ್ತಾ ಇರುವಂಥದ್ದು. ಈ ಎಲ್ಲದರಲ್ಲಿ ಜಿಯೋಗ್ರಫಿಯನ್ನು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಯಾಕೆ ಹೀಗೆ ಸಡನ್ನಾಗಿ ಮಳೆ ಹೆಚ್ಚಾಗ್ತಾ ಇರುವಂತಹ ಕಾರಣಗಳು ಏನು ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಾಗಿ ರಿಲೀಸ್ ಆಗುವಂತಹ ಕಾರಣದಿಂದಾಗಿ ನಮ್ಮ ವಾತಾವರಣದ ಉಷ್ಣಾಂಶ ಅಥವಾ ಟೆಂಪ್ರೇಚರ್ ಏನು ಜಾಸ್ತಿ ಆಗ್ತಾ ಇದೆ. ಸೊ ಟೆಂಪ್ರೇಚರ್ ಜಾಸ್ತಿ ಆದಾಗ ಗಾಳಿಯಲ್ಲಿ ನೀರು ಹಿಡ್ಕೊಳ್ಳುವಂತಹ ಅಥವಾ ನೀರು ಸಂಗ್ರಹಿಸಿಕೊಳ್ಳುವ ಕೆಪಾಸಿಟಿ ಏನಾಗುತ್ತೆ ಅದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಜಾಸ್ತಿ ಆಗ್ತಾ ಹೋದಾಗೆಲ್ಲ ಎಷ್ಟು ನೀರು ಜಾಸ್ತಿ ಸಂಗ್ರಹಣೆ ಆಗುತ್ತೋ ಮಳೆಯೂ ಸಹ ಅಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳಾಗ್ತವೆ. ಅದರಿಂದಾಗಿ ಇವತ್ತು ನಾವು ನಮ್ಮ ದೇಶದ ಮಾನ್ಸೂನ್ ಟೈಮಲ್ಲೂ ಸಹ ದೇಶದ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೆಚ್ಚಿನ ಮಳೆಯನ್ನು ಕಾಣ್ತಾ ಇರುವಂಥದ್ದು. ಹಾಗೂ ನಮ್ಮ ಅರ್ತ್ ಅಥವಾ ಭೂಮಿಯನ್ನು ನೋಡಿದಾಗ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳು ಎರಡಿದ್ದಾವೆ. ಹೆಚ್ಚು ಉಷ್ಣಾಂಶವಾಗುವಂತಹ ಕಾರಣದಿಂದಾಗಿ ಈ ಮಿಡ್ ಲ್ಯಾಟಿಟ್ಯೂಡ್ಸ್ನಲ್ಲಿ ಇರುವಂತಹ ಸ್ಟ್ರೋಮ್ಸ್ ಏನಿರ್ತಾವೆ ಅಥವಾ ಗಾಳಿ ಅಥವಾ ನೀರು ಏನಿರುತ್ತದೆಯೋ ಅದರ ಮೂಮೆಂಟ್ ಏನಿರುತ್ತೆ ಅದು ತುಂಬ ಸ್ಲೋ ಆಗುತ್ತೆ. ಸೊ ಉಷ್ಣಾಂಶ ಹೆಚ್ಚಾಗ್ತಾ ಇರುವಂತಹ ಕಾರಣದಿಂದಾಗಿ ಎರಡು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇದು ಸ್ಟ್ರೋಮ್ಸ್ಗಳ ಮೂಮೆಂಟ್ ಏನಿದೆ, ಏನಿದು ಸ್ಟ್ರೋಮ್ಸ್ ಅನ್ನುವಂಥದ್ದು ತಾವು ಗೂಗಲ್ ಮಾಡಿ ಹೋಮ್ವರ್ಕನ್ನು ಬರ್ಕೋಬೇಕು. ಸ್ಟ್ರೋಮ್ಸ್ಗಳ ಮೂಮೆಂಟ್ ಏನಿದೆ ಪೋಲ್ಸ್ಗಳಲ್ಲಿ ಕಡಿಮೆ ಆಗ್ತಿದೆ. ಎರಡನೇದು ಉಷ್ಣಾಂಶ ಹೆಚ್ಚಾಗದ ಕಾರಣಕ್ಕೆ ಗಾಳಿಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಹಿಡ್ಕೊಳ್ಳುವಂತಹ ಕೆಪಾಸಿಟಿ ಜಾಸ್ತಿ ಆಗ್ತಿದೆ. ಇವೆರಡೂ ಜಾಸ್ತಿ ಆಗೋದ್ರಿಂದ ಹೆಚ್ಚಿನ ಮಳೆ ಕಡಿಮೆ ಸಮಯದಲ್ಲಿ ಆಗುವ ಕಾರಣಕ್ಕೆ ನಾವು ಪ್ರವಾಹಗಳನ್ನು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಿರುವಂತಹದ್ದು. ಸೊ ಇವತ್ತು ಈ ಒಂದು ಆರ್ಟಿಕಲ್ನಲ್ಲಿ ಡಚ್ ಮಂತ್ರ ಅಂದರೆ ಡಚ್ ರಾಷ್ಟ್ರಗಳು ಏನು ಮಾಡಿದ್ವು ಆ ಒಂದು ಕಾರಣದಿಂದಾಗಿ ಇವತ್ತು ಫ್ಲಡ್ಡನ್ನು ಹತೋಟಿಗೆ ತರಲು ಹೇಗೆ ಸಾಧ್ಯವಾಯಿತು ಅನ್ನುವಂತಹ ವಿಷಯವನ್ನು ನೋಡಿದಾಗ 1993 ಮತ್ತು 95 ಡಚ್ ರಾಷ್ಟ್ರಗಳಲ್ಲಿ ಆದಂತಹ ಪ್ರವಾಹದಿಂದ ಅವರು ತನ್ನ ಕಣ್ಣು ಓಪನ್ ಮಾಡಿಬಿಟ್ಟು ಅಥವಾ ಅರ್ತ್ಕೊಂಡ್ಬಿಟ್ಟು ಹೇಗೆ ಅದನ್ನು ಕಡಿಮೆ ಮಾಡುವ ಸಾಧ್ಯತೆಗಳು ಇದ್ದಾವೆ ಅಂತಂದಾಗ ನದಿಗಳಲ್ಲಿ ಇರುವಂತಹ ಅಥವಾ ನದಿಗೆ ಹರಿಯಲು ಬೇಕಾದಂತಹ ಜಾಗ ಅದು ವಿಶಾಲವಾಗಿ ಮಾಡಿಕೊಡುವ ಅವಶ್ಯಕತೆ ಇರುವಂಥದ್ದು. ಇವತ್ತು ಬಹಳಷ್ಟು ಜನ ಅರ್ಬನೈಸೇಷನ್ ಅಂತ ಹೇಳಿ, ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳಿ ನದಿಗಳ ಏನು ಏರಿಯಾ ಇರುತ್ತೋ ಅಲ್ಲಿ ಕ್ಯಾಪ್ಚರ್ ಮಾಡಿಕೊಳ್ಳುವಂಥದ್ದು ಅಥವಾ ಭೂ ಅಧಿನಿಯಮ ಮಸೂದೆ ಅಡಿಯಲ್ಲಿ ಅದಕ್ಕೆ ಕಬಳಿಸ್ಕೊಂಡ್ಬಿಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತಿದ್ದಾವೆ. ಹೀಗೆ ಕೆರೆಗಳನ್ನು ಮುಚ್ಚಾಕಿ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಟೋದು, ನದಿಗಳನ್ನು ಕಬಳಿಸ್ಕೊಂಡು ಅಲ್ಲಿ ಮನೆಗಳನ್ನು ಕಟ್ಟುವಂಥದ್ದು, ಇಂಡಸ್ಟ್ರೀಸ್ಗಳನ್ನು ಕಟ್ಟುವಂಥದ್ದು. ಸೊ ಹೀಗೆ ಮಾಡಿದಾಗ ವರ್ಷಗಳ ನಂತರ ಅಲ್ಲಿ ಪ್ರವಾಹಗಳು ಕಾಣುವ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಯಾಕಂದರೆ ತಾವು ನದಿ ಹರಿಯುವಂಥದ್ದು ಅಥವಾ ಕೆರೆ ಹರಿಯುವಂತಹ ಜಾಗವನ್ನು ತಾವು ಕಬಳಿಸಿ ಅಲ್ಲಿ ತಮ್ಮ ಜೀವನವನ್ನು ಅಥವಾ ಸಾಕಾಣಿಕೆಯನ್ನು ಮುನ್ಸಾಗಿಸ್ತಾ ಇರುವಂಥದ್ದು. ಸೊ ಇವತ್ತು ಡಚ್ ಮಾಡಿದಂತಹ ಏನೆಲ್ಲ ರಿವರ್ ಬ್ಯಾಂಕ್ಸಿಗೆ ಸಂಬಂಧಿಸಿದಂತೆ ಹಾಗೂ ನದಿಗಳಿಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ಸ್ಗಳಿದ್ದಾವೋ ಅದರಿಂದ ಭಾರತ ಅರ್ತ್ಕೊಂಡು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP, ವರ್ಲ್ಡ್ ಬ್ಯಾಂಕ್, ಯುರೋಪಿಯನ್ ಯೂನಿಯನ್ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಮಾಡಿದಂಥದ್ದು 2018 ಆದಂತಹ ಕೇರಳ ಫ್ಲಡ್ಸ್ನ ನೋಡ್ಕೊಂಬಿಟ್ಟು UNDP ಒಂದು ರಿಪೋರ್ಟನ್ನು ಹೊರತಂದಿತ್ತು. ಅದರ ಹೆಸರೇ ವರ್ಲ್ಡ್ ಬ್ಯಾಂಕ್ ಯುರೋಪಿಯನ್ ಯೂನಿಯನ್ ಪೋಸ್ಟ್ ಡಿಸಾಸ್ಟರ್ ನೀಡ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಹೇಳಿ. ಸೊ ಈ ಒಂದು ರಿಪೋರ್ಟ್ನ ಅಡಿಯಲ್ಲಿ ಡ್ರೈನೇಜ್ ಕೆಪಾಸಿಟಿ ಏನು ನದಿಗಳದು ಮತ್ತು ಕೆನಾಲ್ಸ್ಗಳು ಇದೆಯೋ ಅದನ್ನು ಹೆಚ್ಚು ಮಾಡುವ ಅವಶ್ಯಕತೆ ಇದೆ. ಸೊ ದಟ್ ನದಿ ಪ್ರವಾಹ ಅಥವಾ ನದಿಯ ನೀರು ಹೆಚ್ಚಾದಾಗಲೂ ಸಹ ಅದು ಮನೆಗಳಲ್ಲಾಗಿರಬಹುದು, ಜನರು ಬದುಕ್ತಾ ಇರುವಂತಹ ಅಥವಾ ನೆಲೆಸಿರುವಂತಹ ಜಾಗಗಳಲ್ಲಿ ಹೋಗದೇ ಇರುವಂಥದ್ದು. ಸೊ ಅದನ್ನು ಮಾಡಬೇಕು ಅಂತಂದರೆ ಏನೇ ಅಡೆತಡೆಗಳು ಇದ್ದಾವೋ ಅವನ್ನೆಲ್ಲ ತೆಗೆದುಹಾಕಬೇಕು. ಏನೆಲ್ಲ ಜಾಗಗಳನ್ನು ಎನ್ಕ್ರೋಚ್ಮೆಂಟ್ಸ್ ಮಾಡಲಾಗಿದೆಯೋ ಅದನ್ನು ಸಹ ತೆಗೆದುಹಾಕಬೇಕು. ಚಾನೆಲ್ಸು ಮತ್ತು ಅಡಿಷ್ನಲ್ ಚಾನೆಲ್ಗಳನ್ನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ. ಸೊ ಹೆಚ್ಚು ನೀರಾದಾಗ ನಾವು ಡೈವರ್ಟ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇದೆಲ್ಲ ನೋಡಿದಾಗ ಡಿಸಾಸ್ಟರ್ ರೆಡಿನೆಸ್ ಪ್ಲಾನಿಂಗ್ ಮತ್ತು ಪ್ರಿಪರೇಷನ್ ಹೆಚ್ಚಾಗುವ ಅವಶ್ಯಕತೆ ಇದೆ. ಮಳೆಯ ಉಷ್ಣಾಂಶ ಅಥವಾ ಮಳೆಯ ಪರ್ಸೆಂಟೇಜ್ ಜಾಸ್ತಿ ಆದಾಗ ಆ್ಯಂಡ್ ಯಾವುದೇ ಸಮಸ್ಯೆಗಳು ಬಂದಾಗ
ಏನು ವಾರ್ನಿಂಗನ್ನು ಕೊಡಲಾಗುತ್ತದೆಯೋ ಅದನ್ನು ಈ ಎಮ್ ಎಮ್ ಅಂತ ಹೇಳಿ 500 mm 400 mm ಮಳೆ ಬೀಳಲಿದೆ, 300 mm ಮಳೆ ಬೀಳಲಿದೆ, ಅದು ಸಾಮಾನ್ಯ ಜನರಿಗೆಲ್ಲ ಅರ್ಥ ಆಗುತ್ತೆ. ಸೊ ಆ ಒಂದು ಮಾಹಿತಿಯೂ ಸಹ ಜನರಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ ಹಾಗೂ ಸಾಮಾನ್ಯ ಭಾಷೆಯಲ್ಲಿ ಕೊಟ್ಟಾಗ ಜನರು ಸಹ ಅರ್ಥೈಸ್ಕೊಂಡು ಏನು ರೆಡಿ ಆಗಬೇಕು ಅಥವಾ ಹೇಗೆ ಅವರು ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಅವರಿಗೂ ಸಹ ಗೊತ್ತಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ವಿಷಯಗಳ ಬಗ್ಗೆ, ಮೊದಲನೇದು ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಅಥವಾ ಫ್ಲಡ್ಸು ಪ್ರವಾಹಗಳು ಏನಾಗ್ತಿದ್ದಾವೋ, ನದಿಗಳ ಸ್ಪೇಸನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ, ಚಾನೆಲ್ಸ್ಗಳನ್ನು ಕಟ್ಟುವ ಅವಶ್ಯಕತೆ ಇದೆ, ಹಾಗೂ ಎನ್ಕ್ರೋಚ್ಮೆಂಟ್ಸ್ಗಳನ್ನು ಏನು ಮಾಡಿದೀವೋ ಅದನ್ನು ತೆಗೆದು ನದಿಗಳಿಗೆ ಮತ್ತೆ ಮರುಜೀವ ತುಂಬುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ IMD ಕಡೆಯಿಂದ, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಮಾಹಿತಿ ರವಾನಿಸಲಾಗುತ್ತದೆಯೋ ಅದು ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ನಿಟ್ಟಿನಲ್ಲಿ ಮಾಡಿದಾಗ, ಡಚ್ ಹೇಗೆ ಈಗ ಪ್ರವಾಹವನ್ನು ಅಥವಾ ಪ್ರವಾಹದಿಂದ ಆಗುವಂತಹ ಡ್ಯಾಮೇಜಸ್ಸನ್ನು ಕಡಿಮೆ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಯಿತು, ಹಾಗೆ ಮುಂದಿನ ದಿನಗಳಲ್ಲಿ ನಾವು ಸಹ ಸಜ್ಜಾಗಲು ಕಾರಣವಾಗಬಹುದು ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಕ್ರೈಸಿಸ್ ಇನ್ ಟ್ಯೂನಿಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಟ್ಯೂನಿಸ್ನಲ್ಲಿ ಆದಂತಹ ಅಥವಾ ಟ್ಯುನೀಷಿಯಾದಲ್ಲಿ ಆದಂತಹ ಒಂದು ಕ್ರೈಸಿಸ್ನ ಬಗ್ಗೆ. ಸೊ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಸೊ ಇಲ್ಲಿ ಟ್ಯುನೀಷಿಯಾ ಬಗ್ಗೆ ಪೊಲಿಟಿಕಲ್ ಮ್ಯಾಪ್ ಎಲ್ಲಿದೆ ಅನ್ನುವಂಥದ್ದನ್ನು ಮೊದಲಿಗೆ ನೋಡೋಣ. ಟ್ಯುನೀಷಿಯಾ ಆಫ್ರಿಕಾ ಕಾಂಟಿನೆಂಟಲ್ಲಿ ಬರುವಂತಹ ಒಂದು ರಾಷ್ಟ್ರ, ನಾರ್ದನ್ ಭಾಗದಲ್ಲಿರುತ್ತದೆ. ಪ್ರಿಲಿಮ್ಸಲ್ಲಿ ಮುಖ್ಯವಾಗಿ ಇದರ ಸುತ್ತ ಇರುವಂತಹ ರಾಷ್ಟ್ರಗಳು ಅಥವಾ ಯಾವ ರಾಷ್ಟ್ರಗಳೊಂದಿಗೆ ಟ್ಯುನೀಷಿಯಾ ಬಾರ್ಡರನ್ನು ಹೊಂದಿದೆ ಅಂತಂದಾಗ ಅಲ್ಜೀರಿಯಾ ಮತ್ತು ಲಿಬಿಯಾದೊಂದಿಗೆ. ನೆನ್ಪಿಟ್ಕೊಳ್ಳಿ, ಇದು ಪ್ರಿಲಿಮ್ಸಲ್ಲಿ ಬಹಳ ಫ್ಯಾಕ್ಚುಯಲ್ ಕ್ವೆಶನ್ ಆಗಿರುತ್ತದೆ, ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿರ್ತವೆ. ಸೊ ಏನು ಕ್ರೈಸಿಸ್ ಆಗಿದೆ ಅಲ್ಲಿ ಅಂತಂದರೆ, ಅಲ್ಲಿನ ರಾಷ್ಟ್ರಪತಿಗಳು ಪಾರ್ಲಿಮೆಂಟ್ ಮತ್ತು ಪ್ರೈಮ್ ಮಿನಿಸ್ಟರನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಆಗ್ತಾ ಇರುವಂತಹ ಕರಪ್ಟ್ ಗವರ್ಮೆಂಟ್ ಆಗಿರಬಹುದು, COVID-19 ಪ್ಯಾಂಡಮಿಕ್ನಿಂದಾಗಿ ಆದಂತಹ ಸಮಸ್ಯೆಗಳಾಗಿರಬಹುದು, ಹಾಗೂ ಜನರಿಗೆ ಸರ್ಕಾರದ ಮೇಲೆ COVID-19 ಪ್ಯಾಂಡಮಿಕ್ ನಂತರದಲ್ಲಿ ಒಂದಿಷ್ಟು ನಂಬಿಕೆ ಕಡಿಮೆ ಆಗಿರುವಂತಹ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದೀನಿ ಅಂತ ರಾಷ್ಟ್ರಪತಿಗಳು ಹೇಳ್ತಾ ಇರುವಂಥದ್ದು. ಆದರೆ ಇನ್ನೊಂದು ವರ್ಗದ ಜನರು ಹೇಳ್ತಾ ಇರುವಂಥದ್ದು, ಈ ರೀತಿಯಾಗಿ ಪಾರ್ಲಿಮೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಏನಿದ್ರೋ ಅವರು ಜನರಿಂದ ಆಯ್ಕೆ ಆದಂತಹ ವ್ಯಕ್ತಿಗಳು, ಅವರನ್ನು ರಾಷ್ಟ್ರಪತಿಗಳು ಹೀಗೆ ತೆಗೆದು ಬಿಸಾಕುವಂತಹ ಕೃತಂತ್ರ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಹಾಗೂ ಇರುವಂತಹ ರಾಜಕೀಯ ಪವರನ್ನು ಕಬಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಅಲ್ಲಿನ ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಊಹಾಪೋಹಗಳು. ಅಲ್ಲಿ ನಡೀತಾ ಇರುವಂತಹ ಕ್ರೈಸಿಸ್ ಅರಬ್ ಸ್ಪ್ರಿಂಗ್ನ ನಂತರ ಬಹಳ ದೀರ್ಘವಾಗಿ ಹಾಗೂ ಸೀರಿಯಸ್ ಆಗಿ ನಡೀತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಗೂಗಲಲ್ಲಿ ತಾವು ಇದು ಸಹ ಹೋಮ್ವರ್ಕ್ ಇವತ್ತಿಂದು, ಅರಬ್ ಸ್ಪ್ರಿಂಗ್ ಪ್ರೊಟೆಸ್ಟ್ ಅಂದರೆ ಏನು ಇದು ಅನ್ನುವಂಥದ್ದನ್ನು ಕಮೆಂಟ್ ಮಾಡಬೇಕು, ತಮ್ಮ ಮಾಹಿತಿಯನ್ನು ಅಥವಾ ನಾಲೆಜನ್ನು ಬೆಳೆಸ್ಕೊಳ್ಳುವ ಅವಶ್ಯಕತೆ ಇದೆ. ಟ್ಯುನೀಷಿಯಾ ಆ್ಯಕ್ಚುಲಿ ಒಂದು ಡಿಕ್ಟೇಟರ್ಶಿಪ್ ರಾಷ್ಟ್ರವಾಗಿತ್ತು, ಪಾರ್ಲಿಮೆಂಟರಿ ಡೆಮೋಕ್ರಸಿಗೆ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫಾರ್ಮ್ ಆದಂತಹ ಬಹಳ ಕಡಿಮೆ ರಾಷ್ಟ್ರಗಳಲ್ಲಿ ಒಂದಾದಂತಹ ಟ್ಯುನೀಷಿಯಾ. ಇದು ನಾರ್ತ್ ಆಫ್ರಿಕನ್ ರೀಜನ್ನಲ್ಲಿ ಬಹಳಷ್ಟು ಆರ್ಥಿಕ ಮತ್ತು ಸ್ಟೇಬಲ್ ಗವರ್ನೆನ್ಸನ್ನು ತರುವಂತಹ ಕಷ್ಟಗಳು ತುಂಬ ಜಾಸ್ತಿ ಇದ್ದಾವೆ. ಉದಾಹರಣೆಗೆ 2011 ಇದುವರೆಗೂ ಸುಮಾರು 9 ಸರ್ಕಾರಗಳು ಇಲ್ಲಿ ಬದಲಾಗಿದ್ದಾವೆ ಅನ್ನುವಂಥದ್ದು. COVID-19 ಪ್ಯಾಂಡಮಿಕ್ನಿಂದಾಗಿ ನಾನು ಹೇಳಿದ ಹಾಗೆ ಆರ್ಥಿಕ ಹಿಂಜರಿತ ಸರ್ಕಾರ ಪ್ಯಾಂಡಮಿಕನ್ನು ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರೋ ಕಾರಣಕ್ಕೆ 18,000 ಕೋವಿಡ್ ಸಾವನ್ನು ಟ್ಯುನೀಷಿಯಾದಲ್ಲಿ ಕಂಡಿದ್ದೀವಿ ಅನ್ನುವಂಥದ್ದು. ಬರೀ 7% ಜನರಿಗೆ ವ್ಯಾಕ್ಸಿನೇಷನ್ ಮಾಡಿರುವಂಥದ್ದು ಒಂದಿಷ್ಟು ಘರ್ಷಣೆಗೆ ಕಾರಣವಾಗಿದೆ ಅನ್ನುವಂಥದ್ದು. July 25 ಟ್ಯುನೀಷಿಯಾ ರಿಪಬ್ಲಿಕ್ ಡೇ ಅನ್ನುವಂತಹ ದಿನ ಏನು ಆಚರಿಸಲಾಗ್ತಿತ್ತು, ಆ ದಿನ ರೂಲಿಂಗ್ ಪಾರ್ಟಿ ಆದಂತಹ ಎನ್ಹಡಾ ಅಂತ ಹೇಳಿ ENNAHDA, ಸೊ ಅಲ್ಲಿನ ರೂಲಿಂಗ್ ಪಾರ್ಟಿಯ ಯನ್ನು ಅಲ್ಲಿನ ರಾಷ್ಟ್ರಪತಿಗಳು ತೆಗೆದುಹಾಕಿರುವಂಥದ್ದು. ಸೊ ಇಲ್ಲಿ ಆಗ್ತಾ ಇರುವಂತಹ ಗಂಭೀರ ಸಮಸ್ಯೆ ಏನಪ್ಪಾ ಅಂತಂದರೆ, ರಾಷ್ಟ್ರಪತಿಗಳು ಈ ರೀತಿಯಾಗಿ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಅಲ್ಲಿನ ಸಂವಿಧಾನಿಕ ಸೆಟಪ್ ನೋಡಿದಾಗ ರಾಷ್ಟ್ರಪತಿಗಳು ಮಿಲಿಟ್ರಿ ಮತ್ತು ಫಾರಿನ್ ಅಫೇರ್ಸನ್ನು ನೋಡ್ಕೋತಾರೆ. ಸೊ ಇದು ಸಹ ಈ ಸಂವಿಧಾನಿಕ ಸೆಟಪ್ಪನ್ನು ತಾವು ಅರ್ಥ ಮಾಡ್ಕೋಬೇಕು, ಅಲ್ಲಿನ ಸಮಸ್ಯೆಗೆ ಕಾರಣ ಏನು ಅನ್ನುವಂಥದ್ದು ಸಹ ನಮ್ಗೆ ಗೊತ್ತಾಗಬೇಕು ಅಂತಂದರೆ. ಸೊ ರಾಷ್ಟ್ರಪತಿಗಳು ಮಿಲಿಟ್ರಿ ಮತ್ತು ಫಾರಿನ್ ಅಫೇರ್ಸ್ನ ನೋಡ್ಕೋತಾರೆ, ಅಲ್ಲಿನ ಪ್ರಧಾನಮಂತ್ರಿಗಳು ಡೇ ಟು ಡೇ ಅಫೇರ್ಸ್ ಸರ್ಕಾರದ್ದು ಹಾಗೂ ಗವರ್ನೆನ್ಸ್ದು ಏನಿರುತ್ತೋ ಅದನ್ನು ನೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಾರೆ. ಹಾಗೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕಡಿಮೆ ಆಗೋದಕ್ಕೋಸ್ಕರ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳನ್ನು ಅಪಾಯಿಂಟ್ ಮಾಡುವಂತಹ ಪವರನ್ನು ಕೊಟ್ಟಿರುವಂಥದ್ದು. ಆ ಒಂದು ಪ್ರಧಾನಮಂತ್ರಿಯನ್ನು ಯಾರು ಜನರು ಆಯ್ಕೆ ಮಾಡಿ ಅಸೆಂಬ್ಲಿಗೆ ಕಳಿಸಿರ್ತಾರೋ ಅವರಲ್ಲಿ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡಬೇಕಾಗಿರುತ್ತದೆ. ಸೊ ಇದು 2014 ಟ್ಯುನೀಷಿಯಾದಲ್ಲಿ ತಂದಂತಹ ಸಂವಿಧಾನ ಹಾಗೂ ಸಂವಿಧಾನದ ಸೆಟಪ್.
ಇವತ್ತಿಗೂ ಆ ಒಂದು ಸಂವಿಧಾನದಲ್ಲಿ ಕೊಟ್ಟಂತಹ ಕಾನ್ಸ್ಟಿಟ್ಯೂಷನಲ್ ಅಥವಾ ಸಂವಿಧಾನಿಕ ನ್ಯಾಯಾಲಯದ ಪ್ರಾವಧಾನ ಏನಿದೆಯೋ ಅದು ಇವತ್ತಿಗೂ ಇಂಪ್ಲಿಮೆಂಟ್ ಮಾಡಿಲ್ಲ. ಯಾವಾಗಲೂ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ನಡುವೆ ಬಂದಂತಹ ಘರ್ಷಣೆಯ ಸಮಯದಲ್ಲಿ ಸಾಂವಿಧಾನಿಕ ನ್ಯಾಯಾಲಯ, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಂತ ಏನು ಕರಿತೀವೋ ಅದು ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗಿರ್ತದೆ. ಬಟ್ ಇವತ್ತಿಗೂ ಇದು ಬಂದಿಲ್ಲದೆ ಇರೋ ಕಾರಣಕ್ಕೆ ಈ ಒಂದು ಘರ್ಷಣೆ ಅಥವಾ ಈ ಒಂದು ಕ್ರೈಸಿಸ್ಗೆ ಇನ್ನೂ ಹೆಚ್ಚು ಬೆಂಕಿ ಹಾಕಿದ ಹಾಗೆ ಆಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಟ್ಯುನಿಷ್ಯಾದಲ್ಲಿ ಏನೆಲ್ಲ ಆಗಲಿದೆ ಅದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.